ಒಂಟಿ ಮನೆ ಕಳ್ಳತನಕ್ಕೆ ಬಂದು ಪೊಲೀಸರ ಅತಿಥಿಯಾಗಿದ್ದಾರೆ ಕಳ್ಳರು. ಸಿನಿಮೀಯ ರೀತಿಯಲ್ಲಿ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಆ ಕಳ್ಳರ ಕಹಾನಿ. ಸ್ವಲ್ಪ ಯಾಮಾರದ್ರು ಮೂವರು ಅಮಾಯಕರ ಕೊಲೆ ಪಕ್ಕ. ಮನೆ ಮಗನ ಸಮಯ ಪ್ರಜ್ಞೆಯಿಂದ ಜೀವ ಉಳಿದಿದೆ. ಕಳ್ಳರು ಕಂಬಿ ಹಿಂದು. ಅವಲಹಳ್ಳಿಯ ಶಾಂತಿ ನಿವಾಸ ಲೇಔಟ್ನಲ್ಲಿ ನಡೆದ ವಿಚಿತ್ರ ಘಟನೆ. ಸ್ವಲ್ಪ ಯಾಮಾರಿದ್ರೂ ಕೂಡ ಮೂವರು ಅಮಾಯಕರ ಕೊಲೆಯಾಗ್ತಿತ್ತು, ಆದರೆ ಮನೆ ಮಗನ ಸಮಯ ಪ್ರಜ್ಞೆಯಿಂದಾಗಿ ಜೀವ ಉಳಿದಿದೆ. ಆ ಕಳ್ಳರು ಕಂಬಿ ಹಿಂದೆ. ಒಂಟಿ ಮನೆ ಕಳ್ಳತನಕ್ಕೆ ಅಂತ ಟೆರೆಸ್ನಿಂದ ಮನೆಯೊಳಕ್ಕೆ ನುಗ್ಗುತ್ತಾರೆ ಕಳ್ಳರು. ಐವರು ಮನೆಯೊಳಕ್ಕೆ ನುಗ್ಗಿದ್ರೆ ಇನ್ನಿಬ್ರು ಹೊರಗಡೆ ಕಾವಲಿದ್ರು. ಎಂದಿನಂತೆ ತಂದೆಗೆ ಟೀ ಮಾಡ್ಕೊಡೋದಕ್ಕೆ ಅಂತ ಬೆಳಗ್ಗೆ 5 ಗಂಟೆಗೆ ಹೇಳ್ತಾನೆ ಆ ಮನೆ ಮಗ. ಆಗ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿದ್ದನ್ನು ನೋಡಿ ಮೊಬೈಲ್ ಮೂಲಕ ಮನೆಯ ಸಿಸಿಟಿವಿಯನ್ನು ಪರಿಶೀಲಿಸ್ತಾನೆ. ಆಗ ಅವನಿಗೆ ಗೊತ್ತಾಗತ್ತೆ ಮನೆಯ ಮೂಲೆಯಲ್ಲಿ ಮಾರಕಾಸ್ತ್ರ ಹಿಡಿದು ಕಳ್ಳರು ಅಡಗಿದ್ದಾರೆ ಅನ್ನೋದು. ಏನೂ ತಿಳಿಯದವನಂತೆ ಕಳ್ಳರು ಒಂದು ಕೊಠಡಿಗೆ ಹೋಗೋವರೆಗೂ ಆ ಮಗ ಕಾಯ್ತಾನೆ. ಬಳಿಕ ಆ ಕೊಠಡಿಯನ್ನ ಬಂದ್ ಮಾಡಿ ಕಳ್ಳರನ್ನ ಪೊಲೀಸರಿಗೊಪ್ಪಿಸಿದ್ದಾನೆ ಆ ಸಾಹಸಿ ಯುವಕ. ದರೋಡೆಗೆ ಬಂದಿದ್ದ 7 ಆರೋಪಿಗಳು ಈಗ ಪೊಲೀಸರ ವಶಕ್ಕೆ ಸಿಕ್ಕಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಕಿರಣ್. ಈಗ ಸಂಪರ್ಕಲ್ಲಿದ್ದಾರೆ ಕಿರಣ್ಣ. ನಿಜಕ್ಕೂ ಮನೆ ಮಗನ ಸಮಯ ಪ್ರಜ್ಞೆಯಿಂದಾಗಿ ಮನೆಯವರ ಜೀವ ಕೂಡ ಉಳಿದಿರುವಂಥದ್ದು. ಈ ಘಟನೆ ಬಗ್ಗೆ ಏನೇನು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಆ ಸಿಸಿಟಿವಿನೇ ಬಚಾವ್ ಮಾಡಿದ್ದ ಅಂತ ಮನೆಯವರನ್ನ? ಖಂಡಿತ ಪ್ರತಿಮಾ. ಬೆಂಗಳೂರಿನ ತಲಗಟ್ಟಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಅವಲಹಳ್ಳಿಯ ಶಾಂತಿ ನಿವಾಸ ಲೇಔಟ್ನಲ್ಲಿ ಒಂದು ಬೃಹತ್ ಬಂಗಲೆಯನ್ನ ಕಟ್ಕೊಂಡಿದ್ದಾರೆ. ಮುಖ್ಯವಾಗಿ ಏನಂದ್ರೆ ಈ ಆರೋಪಿಗಳ ಬಂಧನ ಆಗೋದಕ್ಕೆ ಸಿಸಿಟಿವಿಯೇ ಮುಖ್ಯವಾಗಿ ಕಾರಣ ಆಗಿರ್ತಕ್ಕಂಥದ್ದು. ಏನ್ ಸುಮಾರು ವರ್ಷಗಳಿಂದಲೂ ಸಹ ಇವ್ರ ಬಗ್ಗೆ ವಾಚ್ ಮಾಡಿದಂತ ಆರೋಪಿಗಳು ಇವ್ರದ್ದು ಬಿಸ್ನೆಸ್ ಆಗಿರ್ಬೋದು, ಎಲ್ಲೆಲ್ಲಿ ಬಿಸ್ನೆಸ್ ಮಾಡ್ತಾರೆ, ಹೇಗಿದ್ದಾರೆ ಅನ್ನೋದ್ರ ಬಗ್ಗೆನೂ ಸಹ ಕಳೆದ 2 ವರ್ಷದಿಂದ ಆರೋಪಿಗಳು ಮಾನಿಟರಿಂಗ್ ಮಾಡ್ತಾ ಇದ್ರು. ಹೀಗಾಗಿ ಒಂಟಿ ಮನೆ ಇತ್ತು, ಹೇಗಾದ್ರೂ ಮಾಡಿ ಇವ್ರ ಮನೆಯನ್ನ ಹೊಡೆದ್ರೆ ದೊಡ್ಡ ಮಟ್ಟದಲ್ಲಿ ಹಣ ಚಿನ್ನಾಭರಣ ಸಿಗುತ್ತೆ ಅಂತ ಹೇಳಿ ಸಿನಿಮೀಯ ರೀತಿಯಲ್ಲಿ ಪ್ಲಾನ್ ಮಾಡ್ತಾರೆ. ಹೀಗಾಗಿ ಮನೆಯನ್ನ ರಾತ್ರಿ ಸುಮಾರು 4 ಗಂಟೆ ಸುಮಾರಿಗೆ, ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಮೇಲ್ಗಡೆ ಡೋರ್ ಇಂದ ಹೊಡ್ಕೊಂಡು ಒಳಗಡೆ ಬರ್ತಾರೆ. ಒಳಗಡೆ ಬಂದು ಎಲ್ಲವನ್ನ ನೋಡ್ತಾ ಇರ್ತಾರೆ ಕಳ್ಳರು. ಈ ಸಂದರ್ಭದಲ್ಲಿ 5 ಗಂಟೆಗೆ ಟೀಮ್ ಅಪ್ಪನಿಗೆ ಟೀ ಮಾಡ್ಕೊಂಡು ಕೊಡೋದಕ್ಕೆ ಮಗ ಬರ್ತಾನೆ. ಆ ಸಂದರ್ಭದಲ್ಲಿ ಆ ಮನೆಯಲ್ಲಿದ್ದಂತಹ ಎಲ್ಲಾ ವಸ್ತುಗಳು ಚೆಲ್ಲಾಪಿಲ್ಲಿ ಆಗಿರ್ತವೆ. ಇದನ್ನ ನೋಡಿದಂತ ಆತ ಸಿಸಿಟಿವಿಯನ್ನ ಪರಿಶೀಲನೆ ಮಾಡಿದಾಗ ಕಳ್ಳರು ಬಂದು ಎಲ್ಲಾ ಮನೆಯನ್ನ ನೋಡ್ತಾ ಇರೋದು ಗೊತ್ತಾಗುತ್ತೆ. ಮಾರಕಾಸ್ತ್ರಗಳು ಇರುತ್ತೆ. ಹೀಗಾಗಿ ಭಯ ಬಿದ್ದಂತ ಆತ ಎಲ್ಲಾ ಆರೋಪಿಗಳು ಏನು ರೂಮ್ ಗೆ ಹೋಗಿದ ತಕ್ಷಣ ಲಾಕ್ ಮಾಡ್ತಾನೆ. ನಂತರ 112ಗೆ ಕರೆ ಮಾಡಿ ಸಿಸಿಟಿವಿಯನ್ನ ನೋಡಿ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಪೊಲೀಸರು ಬಂದು ಆರೋಪಿಗಳನ್ನ ಬಂಧಿಸಿರತಕ್ಕಂಥದ್ದು, ಸದ್ಯ ಸುಮಾರು 7 ಆರೋಪಿಗಳು ಬಂಧನ ಆಗಿರ್ತಕ್ಕಂಥದ್ದು, ಅವ್ರನ್ನ ಏನಾದ್ರೂ ಬಿಟ್ಟಿದ್ರೆ ಕೊಲೆ ಮಾಡೋದಕ್ಕೆ ಸಂಚು ರೂಪಿಸಿದ್ರು ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.